DGAQA, Ministry of Defense. ನಾನು ರವಿಶಂಕರ್ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಹಾಗೂ ಆಮ್ ಆದ್ಮಿ ಪಕ್ಷವು ರಾಜ್ಯದಲ್ಲಿ ಒಂದು ಸಂಘಟನೆಯನ್ನು ಮಾಡಲಿಕ್ಕೋಸ್ಕರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು 9 ವಲಯಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ವಲಯ 6ಕ್ಕೆ ನಾನು ಸಂಯೋಜಕನಾಗಿ, ನಾನು ಡಾಕ್ಟರ್ ವೆಂಕಟೇಶ್ ಸರ್ ಅವ್ರ ಜೊತೆ ಸಂಯೋಜಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ವಲಯ 6ಕ್ಕೆ 4 ಜಿಲ್ಲೆಗಳು ಬರುತ್ತೆ: ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ. ಇದು ನನ್ನ ಸಂಕ್ಷಿಪ್ತ ಪರಿಚಯ. ಸುಮಾರು 6 ತಿಂಗಳ ಹಿಂದೆ ನಾವು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಒಂದು ಹೆಚ್ಚಿನ ಗತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಇದೆ ಪಕ್ಷ. ಆದರೆ ಸುಮಾರು ಒಂದು 6 ತಿಂಗಳ ಹಿಂದೆ ಇದನ್ನು ಒಂದು ಹೆಚ್ಚಿನ ಗತಿಯಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ವೇಗವಾಗಿ ಆಗ್ತಾ ಇದೆ. ಮುಖ್ಯವಾಗಿ ನಾನು ಇವತ್ತಿನ ದಿನ ಯಾರ್ಯಾರು ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ಹೇಳ್ತೇನೆ, ನೀವುಗಳೆಲ್ಲರೂ ಸಹ ಒಂದು ಇತಿಹಾಸ ಸೃಷ್ಟಿಸಿದಂಥ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ, ಸೇರ್ಪಡೆ ಆಗ್ತಾ ಇದ್ದೀರಾ. ಯಾವುದೇ ಒಂದು ಪಕ್ಷ ಪ್ರಾರಂಭ ಆಗಿದ್ದ ವರ್ಷದಲ್ಲೇ ಗೆದ್ದು ಸರ್ಕಾರ ರಚಿಸಿದಂಥದ್ದು ಭಾಳ ಅಪರೂಪ, ಅಥವಾ ಇಲ್ಲವೇ ಇಲ್ಲ ಅಂತಲೂ ಸಹ ಹೇಳ್ಬೋದು. ಎಕ್ಸೆಪ್ಟ್ ಆಂಧ್ರ ಪ್ರದೇಶದಲ್ಲಿ NT ರಾಮರಾವ್ ಅವರು 6 ತಿಂಗಳ ಕಾಲ ಸಂಘಟನೆ ಮಾಡಿ ಅವರೊಬ್ಬರು ಗೆದ್ದಿದ್ದು ನಾನು ನೋಡಿದ್ರೆ, ಪ್ರಾರಂಭ ಆಗಿದ ಪ್ರಥಮ ಚುನಾವಣೆಗಳಲ್ಲೇ ಗೆದ್ದು ಸರ್ಕಾರ ರಚಿಸಿದಂಥ ಒಂದು ಪಕ್ಷ ಅದರ ದನ್ ಆಂಧ್ರದಲ್ಲಿ ರಾಮರಾವ್ ಪಕ್ಷ ಹೊರತುಪಡಿಸಿದ್ರೆ ಆಮ್ ಆದ್ಮಿ ಪಕ್ಷ ಒಂದೇ ಅಂತ ಹೇಳ್ಬೋದು. ಇಂಥ ಒಂದು ಇತಿಹಾಸ ಸೃಷ್ಟಿಸಿದಂಥ ಪಕ್ಷ, ನಂತರ ನಿರಂತರವಾಗಿ ಗೆಲ್ತಾ ಇರತಕ್ಕಂಥ ಪಕ್ಷ. ಯಾರೂ ನವದೆಹಲಿ ಜನಗಳು ಬ್ಲೈಂಡಾಗಿ ವೋಟ್ ಆಗ್ತಾ ಇಲ್ಲ. ಅವರು ಯಾತಕ್ಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾನ್ಯ ಅರವಿಂದ್ ಕೇಜ್ರಿವಾಲ್ರವರ ಏನೊಂದು ಕಾರ್ಯ ತತ್ಪರತೆ, ಅವರು ಏನು ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ, ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅದನ್ನು ನೋಡಿ ದೆಹಲಿ ಜನ ನಿಮ್ಗೆ ಗೊತ್ತೇ ಇದ್ದಾರೆ, ಎಲ್ಲೂ ಬಹಳಷ್ಟು ಜನ ಎಜುಕೇಟೆಡ್ ಇದ್ದಾರೆ. ಇವರು ನಿರಂತರವಾಗಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಒಮ್ಮೆ ಯಾವುದೇ ಒಂದು ರಾಜ್ಯದಲ್ಲಿ, ಬಹುಶಃ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಿಸಿದರೆ ನಂತರ ಜನಗಳು ಬೇರೆ ಪಕ್ಷದ ಕಡೆ ತಿರುಗಿ ನೋಡೋದೇ ಇಲ್ಲ. ಇವತ್ತಿನ ದಿನದಲ್ಲಿ ಆಮ್ ಆದ್ಮಿ ಪಕ್ಷ ನಡೆಸ್ತಾ ಇರತಕ್ಕಂಥ ಒಂದು ಉಚಿತ ವಿದ್ಯುತ್ ಇರಬಹುದು, ಉಚಿತ ನೀರು ನೀಡುವಿಕೆ ಇರಬಹುದು, ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಸೌಲಭ್ಯ, ಇವೆಲ್ಲವುಗಳನ್ನು ಸಹ ಯಾವುದೇ ಸರ್ಕಾರ ಚಿಂತನೆ ಸಹ ಮಾಡಿರಲಿಲ್ಲ. ಇವೆಲ್ಲವೂ ಸಹ ಹೇಳಬೇಕು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರ, ಡಾಕ್ಟರ್ ಅಂಬೇಡ್ಕರ್ರವರ ಚಿಂತನೆ ಆಗಿತ್ತು. ಆ ಚಿಂತನೆಗಳನ್ನು ಯಥಾವತ್ತಾಗಿ ಅನುಷ್ಠಾನಕ್ಕೆ ತರ್ತಾ ಇರತಕ್ಕಂಥ ಒಂದು ಕೀರ್ತಿ ಅರವಿಂದ್ ಕೇಜ್ರಿವಾಲ್ರವ್ರಿಗೆ ಸಲ್ಲತ್ತೆ. ಈ ಆಮ್ ಆದ್ಮಿ ಪಕ್ಷ ಕೆಲವೊಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ, ಇದೊಂದು ರೀತಿಯ ಸ್ವಾತಂತ್ರ್ಯ ಹೋರಾಟನೇ ಆಗಿದೆ. ಈಗ ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ, ನಿರ್ಲಕ್ಷ್ಯತೆಯಿಂದ ಸ್ವಾತಂತ್ರ್ಯ, ಅಸಮಾನತೆಯಿಂದ ಸ್ವಾತಂತ್ರ್ಯ, ಈ ಒಂದು ಸ್ವಾತಂತ್ರ್ಯಗಳನ್ನು ಪಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಈಗ ಮುಂದೆ ನವದೆಹಲಿಯಲ್ಲಾಯಿತು, ಪಂಜಾಬ್ನಲ್ಲಾಯಿತು, ಮುಂದೆ ಕರ್ನಾಟಕದಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಖಂಡಿತ ಬರುತ್ತೆ. ಅಧಿಕಾರಕ್ಕೆ ಬರೋದು AC ರೂಮ್ಗಳಲ್ಲಿ ಕೂತ್ಕೊಂಡಿದ್ದೇನು ಹಣ ಮಾಡಲಿಕ್ಕೋಸ್ಕರ ಅಲ್ಲ, ನಮ್ಮ ಕುಟುಂಬನ ಬೆಳೆಸಲಿಕ್ಕಲ್ಲ, ಕೇವಲ ಸಮಾಜದ ಏಳಿಗೆಗೋಸ್ಕರ, ಉತ್ತಮ ಆಡಳಿತ ನೀಡೋದಕ್ಕೋಸ್ಕರ. ಇದಕ್ಕೆ ನಮ್ಮಲ್ಲಿ ಅನೇಕ ರೀತಿಯ ಏನೊಂದು ಪ್ರಣಾಳಿಕೆ ಅಂತ ನಾನು ಹೇಳೋದಿಲ್ಲ, ನಮ್ಮ ವಾಗ್ದಾನಗಳಿದೆ, ನಮ್ಮ ಅಗ್ರಿಮೆಂಟ್ಸ್ ಇದೆ, ನಾವು ಒಪ್ಪಂದಗಳನ್ನು ಮಾಡ್ಕೋತೀವಿ. ಚುನಾವಣೆಗೆ ಮೊದಲು ಜನಗಳ ಜೊತೆ ಒಪ್ಪಂದ ಮಾಡ್ಕೋತೀವಿ, ಅದನ್ನು ಮುಂದೆ ತಿಳಿಸ್ತೇವೆ. ಒಟ್ಟಿನಲ್ಲಿ ಇವತ್ತಿನ ದಿನ ನೀವು ಎಲ್ಲರೂ ಸಹ ಒಂದು ಉತ್ತಮವಾದ ಸ್ವಚ್ಛವಾದಂಥ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇನೆ. ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ನೀವು ಸಹ ವಂದನೆಗಳು.